ನಮಸ್ಕಾರ, ನೀವು ನೋಡ್ತಾ ಇದ್ರೆ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ನಿಮಗೆ ಇವತ್ತು ಒಂದು ನನ್ನೊಂದು ಮನೆಯಲ್ಲಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಗೊತ್ತಿರೋ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಹೇಳ್ಬೇಕು, ಇದು ನನ್ನೊಂದು ಮನೆಯಲ್ಲಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ನಾನು ಯಾವ ರೀತಿ ಮಾಡಿದೆ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಆಗಿ ತೋರಿಸ್ಕೊಡ್ತೀನಿ. ಯಾವ ರೀತಿ ಇದೆ ಅಂತ ನಾನು ನಿಮಗೆ ನೀಟಿಕಟ್ಟಾಗಿ ತೋರಿಸ್ಕೊಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ನ್ಯೂ ಯೂಟ್ಯೂಬರ್ಸ್ ಎಲ್ಲರಿಗೂ ಒಂದು ಇದನ್ನೇ ಕಾಣಿಸುತ್ತೆ. ಯಾಕಂದ್ರೆ ಹೇಳ್ಬೇಕು, ಆ ಒಂದು ದೊಡ್ಡ ಯೂಟ್ಯೂಬರ್ಸ್ ಆ ಥರ ಇರುತ್ತೆ, ಅವರೊಂದು ರೂಮ್ ಈ ಥರ ಇರುತ್ತೆ, ರೂಮು ಯಾವ ರೀತಿ ನಾವು ಕೂಡ ನಮ್ಮೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಮಾಡ್ಕೊಂಡಂತ ಎಲ್ಲ ಒಂದು ಯೂಟ್ಯೂಬರ್ಸ್ಗೊಂದು ಡೌಟ್ಸ್ ಇರುತ್ತೆ. ಏನು ಜಸ್ಟ್ ನಾನು ನಿಮಗೆ ಇವತ್ತು ನೋಡಿದ್ರೆ ನನ್ನೊಂದು ಕನ್ನಡ ಟೆಕ್ ರೇಟ್ ಸಬ್ಸ್ಕ್ರೈಬ್ ನಮ್ಮ ಒಂದು ಮನೆಯಲ್ಲಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ನಾನು ನಿಮಗೆ ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಹೇಳ್ಬೇಕು, ಇದು ನನ್ನೊಂದು ಮನೆ, ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೇನೆ. ಒಳಗಡೆ ಇದೆ ನನ್ನೊಂದು ರೂಮ್, ಹೇಳ್ಬೇಕಾದ್ರೆ ಒಳಗಡೆ ಇದೆ. ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊತಾ ಬರ್ತೇನೆ ನನ್ನೊಂದು ರೂಮ್ ಯಾವ ರೀತಿ ಇದೆ, ನನ್ನ ಹತ್ತಿರ ಏನೇನು ಇದೆ, ನನ್ನೊಂದು ಯೂಟ್ಯೂಬ್ ಸೆಟಪ್ನ ಯಾವ ರೀತಿ ಮಾಡ್ತೇನೆ, ನನ್ನೊಂದು ಯೂಟ್ಯೂಬ್ ಸಿಡಿಯೋ ಎಲ್ಲ ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ನನ್ನ ಒಂದು ಚಾನಲ್ ಯಾರು ಅಷ್ಟು ಮಾಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯಪ್ಪ ಕಲರ್ ಟಾನ್ ಕ್ಲಿಕ್ ಮಾಡಿ ಅದು ಯೂಟ್ಯೂಬ್ ಜೊತೆ ಎಲ್ಲ ಒಂದು ಸಬ್ಸ್ಕ್ರೈಬರ್ಸ್ ನನಗೆ ತುಂಬ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಇದೇ ರೀತಿ ಸಪೋರ್ಟ್ ಮಾಡ್ತಾ ಬನ್ನಿ ಅಂತ ಇವತ್ತು ನಾವು ಸ್ಟಾರ್ಟ್. ನಾನು ಬನ್ನಿ ಈಗ ನನ್ನೊಂದು ಯೂಟ್ಯೂಬ್ ರೂಮ್, ನನ್ನೊಂದು ಮನೆಯಲ್ಲಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೇನೆ. ಈಗ ಬನ್ನಿ ನೋಡ್ಬೋದು. ಈಗ ಮೊದಲನೇ ಸ್ಟಾರ್ಟಿಂಗಲ್ಲಿ ಇದು ನನ್ನೊಂದು ಮನೆ ಎಂಟ್ರಿಂಗ್, ಅಂದ್ರೆ ಮನೆ ಒಳಗಡೆ ಬರ್ಬೇಕಾದ್ರೆ ಇದು ನನ್ನೊಂದು ಎಂಟ್ರಿಂಗ್ ಅಂತ ಹೇಳ್ಬೋದು. ಇದು ನನ್ನೊಂದು ಮನೆ ನೋಡ್ಬೋದು. ಈಗ ನನ್ನೊಂದು ಮನೆ ಯಾವ ರೀತಿ ಇದೆ ಇಲ್ಲಿ ನೋಡ್ಬೋದು. ಇದು ನನ್ನೊಂದು ಮನೆ ಸಣ್ಣ ಕೊಳ್ಳೆ ಅಂತ ಹೇಳ್ಬೋದು. ಇಲ್ಲಿ ಈ ಮನೆಯಲ್ಲಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವೊಂದು ಜಾಗದಲ್ಲಿ ಇದೆ ಅಂತ ನಾನು ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಇನ್ನೊಂದು ಜಸ್ಟ್ ಬನ್ನಿ, ಈ ರೀತಿ ಬರ್ಬೇಕಾಗುತ್ತೆ. ನೀವು ನೋಡ್ಬೋದು, ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಒಳಗಡೆ ಇದೆ. ಚಿಕ್ಕದಾಗಿ ಒಂದು ಸ್ವಲ್ಪ ಕೊಳೆ ಇದೆ, ಆ ಥರ ನಾನು ಯೂಟ್ಯೂಬ್ ಸೆಟಪ್ ರೂಮ್ ಮಾಡಿದ್ದೀನಿ. ಅಲ್ಲೇ ಜಗಲಿ ಅಂದ್ರೆ ದೇವಸ್ಥಾನ ಇದೆ, ಒಂದು ಸ್ವಲ್ಪ ಅಲ್ಲಿ ಪೂಜೆ ಮಾಡ್ತೇವೆ. ಅಲ್ಲೇ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ನಾನು ಇದು ಮಾಡಿದ್ದೀನಿ. ನೋಡ್ಬೋದು, ನೋಡ್ಬೋದು. ತುಂಬ ಜನ ಎಲ್ಲ ಯೂಟ್ಯೂಬರ್ಸ್ಗೆ ಒಂದು ಡೌಟ್ ಇದೆ, ಆ ಒಂದು ರೀತಿ ಸೆಟಪ್ ರೂಮ್ ಇರುತ್ತೆ, ಈ ರೀತಿ ಸೆಟಪ್ ರೂಮ್ ಇರುತ್ತೆ. ಏನೋ ಜಸ್ಟ್ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ನಾನು ಕ್ಲಿಯರ್ ತೋರಿಸ್ಕೊಡ್ತೇನೆ. ಈಗ ನೋಡ್ಬೋದು, ಬನ್ನಿ. ಈಗ ಇದು ನನ್ನೊಂದು ಪರದೆ ಹಾಕಾಕಿದ್ದೀನಿ ಅಂದ್ರೆ ಯಾವಾಗಲೇ ಹುಡುಗ ಸ್ವಲ್ಪ ಗಲಾಟೆ ಆಗುತ್ತೆ. ಅದಕ್ಕೋಸ್ಕರ ನಾನು ಪರದೆ ಹಾಕಿ ವಿಡಿಯೋ ಮಾಡ್ತೇನೆ. ಯಾಕಂದ್ರೆ ನೋಡಿದ್ರು ಸ್ವಲ್ಪ ಏನಂತ ತಿಳ್ಕೊಂತಾರೆ, ಇವನಪ್ಪ ಉತ್ತರ ಐತೆ, ಒಬ್ಬ ಮನೆ ಮಾತಾಡ್ತಾ ಇದ್ದಾನೆ ತಿಳ್ಕೊತಾರೆ, ಅವ್ರಿಗೆ ಗೊತ್ತಿಲ್ಲ ಮನೆಯಲ್ಲಿ ಹೇಳ್ಬೇಕ್ರೆ. ಈಗ ನೋಡ್ಬೋದು, ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ನೋಡ್ಬೋದು, ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ನೀವು ನೋಡ್ಬೋದು, ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ನೋಡ್ಬೋದು ಯಾವ ತರ ಒಂದು ಕಾಣ್ತಿದೆ. ಈಗ ನೋಡಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಅಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ನನ್ನೊಂದು ಲೈಟ್ ಇದೆ. ಈಗ ನಾನು ಲೈಟ್ ಆನ್ ಮಾಡ್ತೀನಿ. ಈಗ ನೋಡಿ, ಈಗ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಇದು ನೋಡ್ಬೋದು. ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ಇಲ್ಲಿ ನೋಡ್ಬೋದು, ಇಲ್ಲಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ವಿಡಿಯೋ ಮಾಡ್ತಾ ಅಂದ್ರೆ ಹೇಳ್ಬೇಕು. ಇದೇ ನನ್ನೊಂದು ಪರದೆ. ನೀವು ನೋಡಿರ್ಬೋದು ನನ್ನೊಂದು ಹಳೆ ವಿಡಿಯೋಸ್. ಇದೇ ನನ್ನ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬೋದು. ಇದೇ ನನ್ನೊಂದು ಪರದೆ. ಈ ಪರದೆ ತಲಗಡೆಯಲ್ಲಿ ಇದು ಕುರ್ಚಿ, ಒಂದು ಕುರ್ಚಿ ಇದೆ. ಇಲ್ಲಿ ನೋಡ್ಬೋದು, ಇದು ನನ್ನೊಂದು ಸ್ಟ್ಯಾಂಡು, ಇದು ನನ್ನೊಂದು ಲೈಟ್ ಸಿಸ್ಟಮ್. ರಿಂಗ್ ಲೈಟ್ ಅಂತಾನಿಲ್ಲ, ಲೈಟ್ ಸಿಸ್ಟಮ್. ನಾನೇ ಸ್ವಲ್ಪ ನೀವು ನೋಡ್ಬೋದು ಅಂದ್ರೆ ಕ್ಲಿಯರ್ ಆಗಿ ನೀವು ನೋಡ್ಬೋದು. ನಾನು ನಿಮಗೆ ಮುಂದೆ ತಂದು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇದು ನಾನು ನಿಮಗೆ ಮುಂದೆ ತಂದು ತೋರಿಸ್ತೀನಿ. ನೋಡ್ಬೋದು, ಇದು ಲೈಟ್ ಒಂದು ಇಲ್ಲಾಂದ್ರೆ 20 ಪೀಸ್ ಬಲ್ಲು. ಅದ್ರ ಜೊತೆಗೆ ಒಂದು ಲೈಟು ಮತ್ತೆ ಒಂದು ವೈರು, ಒಂದು ಹೋಲ್ಡ್ರು. ಹೇಳ್ಬೇಕ್ರೆ ಈ ಹೋಲ್ಡರ್ ಇದೆ. ಈ ಹೋಲ್ಡರ್ ಆಕ್ಚುಲಿ ಹೇಳ್ಬೇಕ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಲೈಟ್ ಒಮ್ಮೆ ಇರುತ್ತೆ. ಅದಕ್ಕೋಸ್ಕರ ನಾನು ಲೈಟ್ ಸಿಸ್ಟಮ್ ಇಲ್ಲೇ ಮಾಡಿದ್ದೀನಿ. ಯಾಕಂದ್ರೆ ಬೆಳಗಡೆ ನನಗೆ ವಿಡಿಯೋ ಮಾಡಕ್ಕೆ ಆಗಲ್ಲ. ಹೇಳ್ಬೇಕ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನನಗೆ ಬೆಳಗ್ಗೆ ತಕ್ಷಣ ನೀವು ವಿಡಿಯೋ ಮಾಡಕ್ಕೆ ಆಗಲ್ಲ. ಹೇಳ್ಬೇಕ್ರೆ ಮೊದಲನೇದಾಗಿ ಹೇಳ್ಬೇಕ್ರೆ ನೋಡ್ಬೋದು, ಇದೇ ನನ್ನೊಂದು ಯೂಟ್ಯೂಬ್ ಸಿಸ್ಟಮ್. ಈಗ ನಾನು ಲೈಟ್ ಆನ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ನೋಡಿ. ವೈರ್ ಉಚ್ಚಿದೆ ಸ್ವಲ್ಪ, ಇದ್ರದೊಂದು ಎಡ್ವರ್ಟ್ ಆಗಿತ್ತು ಮೊನ್ನೆ, ಒಂದು ಸ್ವಲ್ಪ ಇದನ್ನಾಗಿತ್ತು. ಇದು ಓಲ್ಡ್ರ್ ಚುಚ್ಚು ಕೂಡ ಇಲ್ಲ. ಈಗ ನೋಡ್ಬೋದು, ಈಗ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮು. ಇಲ್ಲಿ ನೋಡ್ಬೋದು, ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮು. ಇಲ್ಲಿ ನೋಡಿ, ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ನಾನೇ ಇಷ್ಟೇ ಮಾಡೋದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ. ನಾನು ಪ್ರತಿಯೊಂದು ವಿಡಿಯೋ ನೋಡ್ಬೋದು, ಈ ರೀತಿ ಕೂತು ನಾನು ಆಕ್ಷನ್ ಮಾಡಿ ಪ್ರತಿಯೊಂದು ಇಲ್ಲಿ ವಿಡಿಯೋ ನೋಡ್ಬೋದು. ಇಲ್ಲಿ ನನ್ನೊಂದು ಸ್ಟ್ಯಾಂಡ್ ನೋಡ್ಬೋದು ಸ್ವಲ್ಪ. ನೀವು ನೋಡ್ಬೋದು ಯಾವ ರೀತಿ ಇದೆ. ನಾನೇ ನನ್ನೊಂದು ಯೂಟ್ಯೂಬ್ ಬ್ಯಾಕ್ಗ್ರೌಂಡ್ ನೋಡ್ಬೋದು. ಇದೇ ನನ್ನೊಂದು ಬ್ಯಾಕ್ಗ್ರೌಂಡ್ ರೂಮ್, ನನ್ನೊಂದು ಮನೆಯಲ್ಲಿ ಮಾಡಿದಂತ ಚಿಕ್ಕ ರೂಮ್. ಇದು ನನ್ನ ಚಿಕ್ಕ ಸೆಸ್ಟ್ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಅಂತ ಹೇಳ್ಬೋದು. ನಾ ಯೂಟ್ಯೂಬ್ ಸೆಟಪ್ ರೂಮ್ ಏನು ಮಾಡಿಲ್ಲ, ಜಸ್ಟ್ ಹೇಳ್ಬೇಕ್ರೆ ಇದೊಂದು ಮೈಕು ಮತ್ತೆ ಒಂದೊಂದು ಬಲ್ಲು ಸಿಸ್ಟಮ್ ಓಲ್ಡ್ರು ಮತ್ತೆ ಇದೊಂದು ಹಿಂದ್ಗಡೆ ಪರದೆ. ಅದು ಇತರ ಮನೆ ಮುಂದೆ ಅದು ತೋರಣ ಅಂತ ಆಗ್ತಾರಲ್ಲ ಅಂತ ಒಂದು ಪರದೆ ಹಾಕಿದ್ರು. ಮತ್ತೆ ಒಂದು ಸಣ್ಣ ಕುರ್ಚಿ, ಈ ಕುರ್ಚಿ ಒಂದಿದೆ, ಕುರ್ಚಿ ತಗೊಂಡು ವಿಡಿಯೋ ಮಾಡ್ತೀನಿ. ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ಇಲ್ಲಿ ನೋಡ್ಬೋದು, ಮತ್ತೆ ನನ್ನೊಂದು ಡ್ರೆಸ್ ಕೂಡ ನೋಡ್ಬೋದು. ನೀವು ನನ್ನೊಂದು ಡ್ರೆಸ್ ನೋಡ್ಬೋದು, ಇದು ನನ್ನೊಂದು ಯೂಟ್ಯೂಬ್ ಡ್ರೆಸ್. ಇದನ್ನ ಹಾಕೊಂಡೆ ಮಾಡಲ್ಲ ಜಾಸ್ತಿ. ಯಾಕಂದ್ರೆ ಈ ವೈಟ್ ಏನಾಗ್ತದೆ ಅಂದ್ರೆ ಇನ್ನು ಅಂತರ್ಬೋದು. ತುಂಬಾ ಜನ ಡೌಟ್ ಇದೆ, ಇವರೇನು ಒಂದೇ ಡ್ರೆಸ್ ಹಾಕೊಂಡು ವಿಡಿಯೋ ಮಾಡ್ತಾರೆ, ಒಂದೇ ಕಲರ್ ಬರೇ ಅದನ್ನೇ ವಾಪಸ್ ಆಗ್ತಾರೆ, ಯಾಕೆ ಆಗ್ತಾರೆ ಅಂತ ಎಲ್ಲರಿಗೂ ಒಂದು ಡೌಟ್. ಏನೋ ಜಸ್ಟ್ ಹೇಳ್ಬೇಕ್ರೆ, ಇಲ್ಲೊಂದು ನನ್ನೊಂದು ವೈಟ್ ಲೈಟ್ ಸಿಸ್ಟಮ್ ಇದೆಲ್ಲ, ಅದರಿಂದ ಏನೈತೆ ಆ ಡ್ರೆಸ್ ಹಾಕೋದ್ರೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣೋದಲ್ಲ. ನನ್ನ ಡ್ರೆಸ್ ಏನಿದೆ ವೈಟ್, ಅದು ಇನ್ನು ಯಾರು ವೈಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನನ್ನೊಂದು ವೈಟ್ ಡ್ರೆಸ್ ಹಾಕೋಕ್ಕೆ ವಿಡಿಯೋ ಮಾಡೋಕ್ಕೆ ನನಗೆ ಸಾಧ್ಯ ಆಗಲ್ಲ. ಇದೇ ನನ್ನೊಂದು ಇದಷ್ಟು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ನೋಡ್ಬೋದು. ಪ್ರತಿಯೊಂದು ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ನಾ ಹೀಗೆ ಮಾಡೋದು ಯೂಟ್ಯೂಬ್ ಸಿಡೋ ಪ್ರತಿಯೊಂದು ವಿಡಿಯೋ ಮಾಡ್ಬೇಕು ಇದೇ ರೂಮು. ಅದು ಮತ್ತೆ ಈಗ ನಾವು ವಿಡಿಯೋ ಮಾಡ್ಬೇಕ್ರೆ ಯಾವ
ಇವಿಷ್ಟು ನಾನು ಬೇಗ ಅಂದ್ರೆ ಮಾಡ್ಬೇಕು, ಯಾಕಂದ್ರೆ ನನಗೆ ಅವಿಷ್ಟು ಇರಲಿಲ್ಲ, ನನಗೆ ವಿಡಿಯೋ ಮಾಡಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಲೈಟ್ ಮಾತ್ರ ಯಾವಾಗ ಲೈಟ್ ಇರೋದಿಲ್ಲ, ಯಾವಾಗ ಒಂದು ಟೈಮ್ ಇರುತ್ತೆ ಯಾವ ಒಂದು ಟೈಮ್ ಲೈಟ್ ಇರೋದಿಲ್ಲ, ನಂಗೆ ಗೊತ್ತಾಗಲ್ಲ. ಲೈಟ್ ಒಮ್ಮೆ ತೆಗೆದು ಇರ್ತಾರೆ ಮತ್ತೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಬ್ಯಾಟ್ರಿ ಕೂಡ ಖರೀದಿ ಮಾಡ್ಬೇಕು, ಮತ್ತೆ ಅದ್ರ ಜೊತೆಗೆ ಪರಿದರ್ಸ್ಕೊಳ್ಳೋ ಸ್ವಲ್ಪ ಇದಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಬ್ಲಾಕ್ ಪರದೆ ಹಾಕೋಣ ಅಂತ ಇದೆ. ಆದ್ರೆ ಬಟ್ ಹಾಕ್ಬೇಕಾದ್ರೆ ದುಡ್ಡು ಬೇಕು, ದುಡ್ಡು ಬರಬೇಕಾದ್ರೆ ಎಲ್ಲಿ ಬರ್ಬೇಕು? ಯೂಟ್ಯೂಬ್ ಇನ್ನೂ ಪೇಮೆಂಟ್ ಬಂದಿಲ್ಲ, ಮೊದಲನೇ ಪೇಮೆಂಟ್ ಬಂದ ತಕ್ಷಣ ನಾನು ಇದಷ್ಟು ಖರೀದಿ ಮಾಡಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಇಷ್ಟೇ. ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಏನೇನಿದೆ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ಬಿಟ್ಟಿದೀನಿ. ಈಗ ಅಂತ ಯಾತ ಇವತ್ತೊಂದು ನೋಡಿದ್ರೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ನನ್ನೊಂದು ಮನೆಯಲ್ಲಿ ಯಾವ ರೀತಿ ಇದೆ, ಚಿಕ್ಕದಾಗಿದೆ ಅಂತ ನಿಮಗೆ ಯಾವ ರೀತಿ ಅನಿಸಿದೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಇವತ್ತು ಮುಗಿಸ್ತಾನೆ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ ರೀಡ್ ಸಬ್ಸ್ಕ್ರೈಬರ್ಸ್ ಹೇಳ್ತೇನೆ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಹೇಳ್ತಾ ಇದೀನಿ, ನೀವು ಯಾವುದೇ ಒಂದು ಯೂಟ್ಯೂಬ್ ರೂಮ್ ಇರಲಿ, ಎಷ್ಟು ಯಾವ್ದು ಎಂತ ಒಂದು ರೂಮ್ ಇದ್ರು ಕೂಡ ಯಾವುದೇ ಕಾರಣಕ್ಕೆ ಯೂಟ್ಯೂಬ್ ಸೀಡೋ ಮಾಡೋದು ನಿಲ್ಸಕೋಬಿಡಿ. ನನ್ನೊಂದು ನಾನು ಕೂಡ ಡೇಲಿ ನನ್ನೊಂದು ಡ್ಯೂಟಿ ಇರುತ್ತೆ, ಅದನ್ನು ಕೂಡ ಮಾಡ್ಕೊಂಡು ನಮ್ಮ ವಿಡಿಯೋ ಮಾಡ್ತೀನಿ. ನೋಡೋದು ಇಷ್ಟೆಲ್ಲ ನನಗೆ ಬೇಕಾಗಿತ್ತು, ಯಾಕೆ ಮಾಡ್ತೀನಿ, ನಾನು ಸಬ್ಸ್ಕ್ರೈಬರ್ಸ್ಗೂ ಎಲ್ಲರೂ ಯೂಸ್ಫುಲ್ ಆಗಬೇಕು, ನಾನು ಕೂಡ ದೊಡ್ಡ ಯೂಟ್ಯೂಬರ್ಸ್ ಆಗಬೇಕು, ನಾನು ಕೂಡ ಯೂಟ್ಯೂಬಲ್ಲಿ ಬರಬೇಕಂತ ನಾನು ಕೂಡ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ. ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್, ನನ್ನೊಂದು ಮನೆ ನೋಡಿದ್ರೆ ಇದೇ ನನ್ನೊಂದು ಮನೆ. ಇನ್ನೊಮ್ಮೆ ನಿಮಗೆ ನಾನು ಕ್ಲಿಯರ್ ಆಗಿ ತೋರಿಸ್ತೀನಿ, ಕ್ಲಿಯರ್ ಆಗಿ ತೋರಿಸಲ್ಲ, ಯಾಕಂದ್ರೆ ಕ್ಲಿಯರ್ ಆಗಿ ಇನ್ನೂ ಆಗಿಲ್ಲ. ಇನ್ನೊಮ್ಮೆ ಕ್ಲಿಯರ್ ಆಗಬೇಕು, ಯಾಕಂದ್ರೆ ಮೊಬೈಲ್ ಸ್ವಲ್ಪ ಕ್ವಾಲಿಟಿ ಇದ್ದಾಗಿದೆ. ಅದಕ್ಕೋಸ್ಕರ ವಿಡಿಯೋ ಇಷ್ಟೇ ಮಾಡ್ತಾ ಇದೀನಿ. ಇಷ್ಟು ಯಾತ ಇವತ್ತೊಂದು ನನ್ನೊಂದು ಮನೆಯಲ್ಲಿ ಯೂಟ್ಯೂಬ್ ಚಿಕ್ಕದಾಗಿ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ನಾನು ಇವತ್ತು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ. ಇವತ್ತೊಂದು ಮುಗಿಸ್ತಾ ಇದೀನಿ, ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ ರೇಟ್ ಸಬ್ಸ್ಕ್ರೈಬರ್ಸ್ ಇರ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ಅದ್ರ ಜೊತೆ ಈ ವಿಡಿಯೋ ಜಾಸ್ತಿ ಜನ ಶೇರ್ ಮಾಡಿ, ಸ್ವಲ್ಪ ನಾನು ಕೂಡ ಯೂಸ್ಫುಲ್ ಆಗುತ್ತೆ ಅಂತ. ಇವತ್ತು ಮುಗಿಸ್ತಾನೆ ಎಲ್ಲ ನನ್ನ ಕನ್ನಡ ಟೆಕ್ ರೇಟ್ ಸಬ್ಸ್ಕ್ರೈಬರ್ಸ್ ಆಯ್ತು. ಜೈನ್ ಮುಂದೆ ಮತ್ತೆ ನಮ್ಮ ಮತ್ತೆ ನಮ್ಗೆ ಸಿಗ್ತೀನಿ ಎಲ್ಲರಿಗೂ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೆ ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್ ಮಾತಾಡ್ತೀವಿ. ಎಲ್ಲರಿಗೂ ಮುಗಿಸ್ತಾನೆ ಎಲ್ಲರಿಗೂ.